ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ನಾನು ಮಾಡಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೆ ಇನ್ನೂ ಹೊಸ ಹೊಸ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ನಾನಿವತ್ತು ಹಾಲು ಸೋರೆಕಾಯಿಂದ ಎರಡು ತರ ದೋಸೆಯನ್ನು ಮಾಡಿದ್ದೀನಿ ಅದನ್ನು ಹೇಗೆ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಹಾಗೆ ನನ್ನ ದಿನಚರಿ ಇವತ್ತು ಹೇಗೆಲ್ಲ ಇತ್ತು ಅನ್ನೋದನ್ನ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ಒಳ್ಳೆಯದು ಹಾಗೆಯೇ ಬೇಸಿಗೆಯಲ್ಲಿ ದೇಹಕ್ಕೆ ತಂಪು ಕೊಡುವಂತಹ ಸೋರೆಕಾಯಿ ದೋಸೆಯನ್ನು ಸುಲಭವಾಗಿ ಮನೆಯಲ್ಲಿ ಹೇಗೆ ಮಾಡಬಹುದು ಅನ್ನೋದನ್ನ ನಾನು ಇವಾಗ ನಿಮಗೆ ತೋರಿಸ್ತೀನಿ ಎರಡು ಲೋಟ ಅಕ್ಕಿಯನ್ನು ತಗೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಊಟಕ್ಕೆ ಬಳಸುವಂಥ ಅಕ್ಕಿಯನ್ನೇ ತಗೊಳ್ಬಹುದು ನಾನು ಬ್ರೌನ್ ರೈಸ್ನ ತಗೊಂಡಿದ್ದೀನಿ ಅದೇ ಲೋಟದಲ್ಲಿ ಕಾಲು ಲೋಟಷ್ಟು ಬೇಳೆಯನ್ನು ತಗೊಳ್ತಾ ಇದ್ದೀನಿ ಹಾಗೆಯೇ ಅದೇ ಲೋಟದಲ್ಲಿ ಕಾಲು ಲೋಟಕ್ಕಿಂತ ಜಾಸ್ತಿ ಅರ್ಧ ಲೋಟಕ್ಕಿಂತ ಕಡಿಮೆ ಗಟ್ಟಿ ಅವಲಕ್ಕಿಯನ್ನು ತೊಗೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಸ್ಪೂನಷ್ಟು ಕಾಳನ್ನು ತಗೊಳ್ತಾ ಇದ್ದೀನಿ ಇದನ್ನು ಎರಡು ಮೂರು ಬಾರಿ ಕ್ಲೀನಾಗಿ ತೊಳೆದು ಇದನ್ನು ಐದರಿಂದ ಆರು ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಕೋಬೇಕು ನೋಡಿ ಇವಾಗ ಅಕ್ಕಿ ಉದ್ದು ಅವಲಕ್ಕಿ ಮೆಂತ್ಯವನ್ನು ನೆನೆಸಿಟ್ಕೊಂಡಿದ್ವಲ್ಲ ತೊಳೆದು ಅದು ಇವಾಗ ನೆನೆದಿದೆ ಚೆನ್ನಾಗಿ ಈಗ ನಾನು ಒಂದು ಮೀಡಿಯಮ್ ಸೈಜ್ ಸೋರೆಕಾಯಿಯನ್ನು ತಗೊಂಡಿದ್ದೀನಿ ಹಾಲು ಸೋರೆಕಾಯಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದು ಹಾಲು ಸೋರೆಕಾಯಿಂದ ಮಾಡ್ತಾ ಇರೋದು ಇವತ್ತು ನೋಡ್ಬೋದು ಇದು ಹಾಲು ಸೋರೆಕಾಯನ್ನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಬೆಂಡು ಕೂಡ ನೋಡಿ ಈ ತರ ಇದ್ರ ಹಾಕ್ಬೋದು ಎಳೆದಾದ್ರೆ ಬೆಳೆದ್ರೆ ಮಾತ್ರ ಇದ್ರ ಬೀಜ ನೋಡಿ ನೀವು ತುಂಬ ಎಳೆದಿದೆ ಇದನ್ನು ಕೂಡ ನಾವು ಹಾಕ್ಕೊಳ್ಬೋದು ನಾನು ಮೊದಲು ಸೋರೆಕಾಯನ್ನು ಮಿಕ್ಸಿಯಲ್ಲಿ ರುಬ್ಕೊಳ್ತೀನಿ ಆಮೇಲೆ ಸೋರೆಕಾಯಿ ರಸಕ್ಕೆ ನಾವು ಇಲ್ಲಿ ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ನೋಡ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಮಿಕ್ಸಿಯಲ್ಲಿ ಅದನ್ನು ಕೂಡ ರುಬ್ಕೊಳ್ತೀನಿ ಅಕ್ಕಿಯನ್ನು ತೆಗೆದುಕೊಂಡಂಥ ಲೋಟದಲ್ಲಿ ನಾನು ಇಲ್ಲಿ ಮೂರು ಲೋಟದಷ್ಟು ಸೋರೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಬೆಳಿಗ್ಗೆ ಹಿಟ್ಟು ರೆಡಿಯಾಗಿದೆ ಹುಳಿ ಬಂದಿದೆ ಅದಕ್ಕೆ ಅದಕ್ಕೆ ನಾನಿವಾಗ ಉಪ್ಪು ಹಾಕ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ತೀನಿ ನೀರು ಎಷ್ಟು ಬೇಕೋ ನೋಡಿಬಿಟ್ಟು ಅದಕ್ಕೆ ಹಾಕ್ಕೊಳ್ಳಿ ದೋಸೆಯನ್ನು ಹಾಕೋದಕ್ಕೆ ಅಂತ ಹೆಂಚನ್ನು ಕಾಯೋದಕ್ಕೆ ಇಟ್ಟಿದೆ ಇವಾಗ ಹೆಂಚು ಕಾದಿದೆ ಅದಕ್ಕೆ ನಾನು ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ದೋಸೆಯನ್ನು ಹಾಕ್ತೀನಿ ನೋಡಿ ದೋಸೆ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಈ ಥರ ಮಾಡಿ ಲಿಡ್ ಮುಚ್ಕೋಬೇಕು ನಾನಿವಾಗ ದೋಸೆಗೆ ಒಂದು ಸ್ಪೂನಷ್ಟು ತುಪ್ಪವನ್ನು ಇದ್ದೀನಿ ನೀವು ತುಪ್ಪ ಬೇಕಾದರೂ ಹಾಕ್ಕೊಳ್ಳಿ ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಗೂಡು ಗೂಡಾಗಿ ಬಂದಿದೆ ಇವಾಗ ದೋಸೆಯನ್ನು ತಿರುವಿ ಹಾಕ್ಕೊಳ್ತೀನಿ ಬಣ್ಣ ಕೂಡ ಹೊಂಬಣ್ಣಕ್ಕೆ ತಿರುಗಿದೆ ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕೆ ಕೂಡ ದೋಸೆ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು ಈಗ ಅದೇ ದೋಸೆ ಹಿಟ್ಟಲ್ಲಿ ಇನ್ನೊಂದು ಥರ ದೋಸೆಯನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲವನ್ನು ಹಾಕ್ಕೋಬೇಕು ಇವಾಗ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಅದನ್ನು ಕರ್ಡ್ಕೊಂಡಿದ್ದೀನಿ ನೋಡಿ ಇವಾಗ ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ದೋಸೆ ತುಂಬ ಚೆನ್ನಾಗಿರುತ್ತೆ ಈ ದೋಸೆ ತುಪ್ಪ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಥವಾ ಖಾರ ಖಾರ ಚಟ್ನಿ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ದೋಸೆ ತುಂಬಾ ಸಾಫ್ಟಾಗಿ ಸಿಹಿ ಇಷ್ಟ ಆಗೋವರಿಗೆ ಈ ದೋಸೆ ತುಂಬಾ ಇಷ್ಟ ಆಗುತ್ತೆ ಸೋರೆಕಾಯಿ ದೋಸೆ ಬೆಂದಿದೆಯಾ ಅಂತ ನೋಡೋಣ ಬನ್ನಿ ಇದರ ರುಚಿ ಕೂಡ ತುಂಬಾ ಅದ್ಭುತವಾಗಿತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಎರಡು ದೋಸೆನೂ ಕೂಡ ತುಂಬ ಚೆನ್ನಾಗಿತ್ತು ಹಾಗೆಯೇ ಇದು ಬೇಸಿಗೆಗಾಲಕ್ಕೆ ದೇಹಕ್ಕೆ ಕೂಡ ತುಂಬ ತಂಪು ಇದು ತಿಂಡಿ ತಿಂದ್ಬಿಟ್ಟು ನಾನು ಗಾರ್ಡ್ನಿಂಗ್ ಕೆಲಸ ಮಾಡೋಣ ಅಂತ ಹೊರಟಿದ್ದೀನಿ ನೋಡಿ ಇಲ್ಲಿ ನಾಲ್ಕರಿಂದ ಐದು ದಿನಗಳ ಕಾಲ ಹಣ್ಣಿನ ಸಿಪ್ಪೆ ಮತ್ತು ತರಕಾರಿ ಸಿಪ್ಪೆಗಳನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ಇದು ಎಲ್ಲ ನೆನೆದ್ಬಿಟ್ಟು ನೋಡಿ ಕಲರ್ ಚೇಂಜ್ ಆಗಿದೆ ಹಾಗೆಯೇ ಟೀ ಮಾಡಾದ ಮೇಲೆ ಉಳಿದಿರುತ್ತಲ್ಲ ಟೀ ಪೌಡ್ರು ಅದನ್ನು ಕೂಡ ನೆನೆಸಿಟ್ಟಿದ್ದೆ ಇದನ್ನು ನಾವು ಸೋಸ್ಕೊಂಡ್ಬಿಟ್ಟು ಗಿಡಗಳಿಗೆ ಹಾಕೋದ್ರಿಂದ ಎಲ್ಲ ಗಿಡಗಳಿಗೂ ತುಂಬ ಒಳ್ಳೆಯ ಫರ್ಟಿಲೈಸರ್ ಇದು ನೋಡಿ ಡಬ್ಬವನ್ನು ಈ ಥರ ಹೋಲ್ ಮಾಡಿಬಿಟ್ಟು ಪುದೀನಾ ಗಿಡಗಳನ್ನು ನಾನು ಇದರೊಳಗೆ ಹಾಕಿದ್ದೆ ಇದು ಚೆನ್ನಾಗಿ ಬೇರ್ಬಿಟ್ಕೊಂಡಿದೆ ಇವಾಗ ನಾಲ್ಕನೇ ದಿವಸ ನಾಲ್ಕು ದಿನಗಳ ಕಾಲ ಅದನ್ನು ನೀರಲ್ಲಿ ಇಟ್ಟಿದ್ದೆ ಬೇರು ಬಂದಿದೆ ಈಗ ಅದಕ್ಕೆ ನಾನು ಈ ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕಿಬಿಟ್ಟು ಗಿಡವನ್ನು ಅದರೊಳಗಡೆ ಇಡ್ತಾ ಇದ್ದೀನಿ ಅದರ ಬೇರುಗಳು ಆ ನೀರಲ್ಲಿ ನೆನೆಯೋ ಥರ ಇಡ್ತಾ ಇದ್ದೀನಿ ಈಗ ಗಿಡಗಳಿಗೆಲ್ಲ ನೀರು ಹಾಕಿಬಿಟ್ಟು ಮನೆ ಕ್ಲೀನ್ ಮಾಡಿಬಿಟ್ಟು ಬಂದಿದ್ದೀನಿ ಮಕ್ಕಳ ಬಟ್ಟೆಯನ್ನು ಜೋಡಿಸಿಡೋಣ ಅಂತ ಇವಾಗ ಎಲ್ಲನೂ ಮಡಿಸ್ತಾ ಇದ್ದೀನಿ ಮಡಿಸಿಟ್ಬಿಟ್ಟು ಪ್ಯಾಂಟೆ ಒಂದು ಕಡೆ ಟೀ ಶರ್ಟ್ಗಳೇ ಒಂದು ಕಡೆ ಫ್ರಾಕ್ಗಳೇ ಒಂದು ಕಡೆ ಲಂಗ ಬ್ಲೌಸೇ ಒಂದು ಕಡೆ ಆ ಥರ ಮಾಡಿಟ್ಟಿದ್ದೀನಿ ಯಾವುದು ಹಾಕೋಬೇಕು ಅನ್ಸತ್ತೋ ಆವಾಗ ತೆಗೆದ್ರೆ ಬೇರೆ ಯಾವುದು ಬೀಳು ಬೀಳಲ್ಲ ಇಲ್ಲಾಂದರೆ ಟೀ ಶರ್ಟು ಲಂಗ ಬ್ಲೌಸು ಫ್ರಾಕ್ ಎಲ್ಲನೂ ಮಿಕ್ಸ್ ಮಾಡಿಟ್ಬಿಟ್ರೆ ಯಾವುದೋ ಒಂದು ತೆಗೆಯೋಕ್ಕೋಗಿ ಎಲ್ಲನೂ ಬೀಳಿಸ್ಬಿಡ್ತಾರೆ ಅದಕ್ಕೋಸ್ಕರ ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಮಾಡಿಸಿ ಇಡ್ತಾ ಇದ್ದೀನಿ ಇದು ಆರುಷಿಯ ಇದು ಇಲ್ಲಿ ಆರುಷಿಯ ಬಟ್ಟೆಗಳನ್ನು ಜೋಡಿಸ್ತಾ ಇದ್ದೀನಿ ಆ ಋಷಿ ಅವಳ ಡ್ರೆಸ್ ಇಡೋದ್ರಲ್ಲಿ ಅವಳು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಅವಳಿಗೆ ಫುಲ್ ಖುಷಿಯಾಗೋಗಿದೆ ಅವಳ ಬಟ್ಟೆಗಳನ್ನು ಜೋಡಿಸಿಡ್ತಾ ಇರೋದಕ್ಕೆ ಇವಾಗ ಇಲ್ಲಿ ಖುಷಿ ಬಟ್ಟೆಯನ್ನು ಕೂಡ ಮಡಿಸಿ ಜೋಡಿಸಿಡ್ತಾ ಇದ್ದೀನಿ ಹೆಚ್ಚಾಗಿ ಅವಳ ಬಟ್ಟೆಯನ್ನು ಅವಳೇ ಮಡಿಸಿ ಜೋಡಿಸಿ ಇಟ್ಕೊಳ್ತಾ ಇದ್ಳು ಆದರೆ ಇವತ್ತು ನಾನೇ ಮಾಡ್ತೀನಿ ಅಂದ್ಬಿಟ್ಟು ನಾನೇ ಇದ್ದೀನಿ ಯಾಕೆಂದರೆ ಇವಾಗ ಆ ಋಷಿ ಬಟ್ಟೆಯನ್ನೆಲ್ಲ ಇಡಿಸಿ ಆಯಿತು ಅವಳ ಬಟ್ಟೆಯನ್ನು ಕೂಡ ಇಟ್ಟರೆ ಅವಳಿಗೂ ಕೂಡ ಖುಷಿ ಆಗುತ್ತೆ ನನಗೆ ಬೇರೆಲ್ಲ ಕೆಲಸದಲ್ಲಿ ಅವಳು ಹೆಲ್ಪ್ ಮಾಡ್ತಾ ಇದ್ಲು ಅದಕ್ಕೋಸ್ಕರ ಇಲ್ಲಿ ಖುಷಿಗೂ ಅಷ್ಟೇ ಟೀ ಶರ್ಟೇ ಒಂದು ಕಡೆ ಪ್ಯಾಂಟ್ಗಳೇ ಒಂದು ಕಡೆ ಲಂಗ ಬ್ಲೌಸ್ಗಳೇ ಒಂದು ಕಡೆ ಫ್ರಾಕ್ಗಳೇ ಒಂದು ಕಡೆ ಹೊಸ ಬಟ್ಟೆಯನ್ನೇ ಒಂದು ಸೈಡು ಹಳೆ ಬಟ್ಟೆಯನ್ನೇ ಒಂದು ಸೈಡ್ ಮಾಡಿ ಇಡ್ತಾ ಇದ್ದೀನಿ ಆವಾಗ ಆವಾಗ ಹದಿನೈದು ದಿನಕ್ಕೆ ಒಂದು ಸಾರಿ ಬಟ್ಟೆಗಳನ್ನು ಮಡಿಸಿ ಜೋಡಿಸ್ತಾ ಇರ್ತೀವಿ ಪ್ರತಿದಿನ ಮಡಸಿದ್ದ ದಿನ ಅದದೇ ಜಾಗದಲ್ಲಿ ಇಟ್ಟಿರ್ತೀವಿ ಆದರೂ ಎಷ್ಟೋ ಸಾರಿ ಕಿತ್ತೋಗಿರುತ್ತೆ ಹಾಗೆಯೇ ಇವಾಗ ಬೇಡದಿರುವಂಥ ಡ್ರೆಸ್ಗಳನ್ನೆಲ್ಲ ಎತ್ತಿ ಒಂದು ಚೀಲದಲ್ಲಿ ಹಾಕಿರ್ತಾ ಇದ್ದೀನಿ ಊರಿಗೆ ಹೋಗುವಾಗ ತೊಗೊಂಡು ಹೋಗಿಬಿಟ್ಟು ಅಲ್ಲಿ ಕೆಲಸವರಿಗೆ ಕೊಟ್ಟರೆ ತುಂಬ ಖುಷಿಯಿಂದ ಹಾಕ್ಕೊಳ್ತಾರೆ ಅದಕ್ಕೋಸ್ಕರ ಎಲ್ಲ ಬಟ್ಟೆಗಳನ್ನು ನೋಡಿ ಇವಾಗ ಒಂದು ಚೀಲದಲ್ಲಿ ತುಂಬ್ತಾ ಇದ್ದೀನಿ ನನ್ನ ಬಟ್ಟೆ ಮಕ್ಕಳ ಬಟ್ಟೆ ಹಸ್ಬೆಂಡ್ ಬಟ್ಟೆ ಎಲ್ಲ ಇದೆ ತುಂಬ ಬಟ್ಟೆಗಳು ಇತ್ತು ನಾವು ಎಷ್ಟೋ ಬಟ್ಟೆಗಳನ್ನು ಹಾಕ್ತೇನೆ ಹಾಗೆ ಇಟ್ಬಿಟ್ಟಿರ್ತೀವಿ ನಮಗೆ ಇಷ್ಟ ಆಗಿರೋ ಬಟ್ಟೆ ಆದರೆ ಎಷ್ಟು ದಿನ ಆದರೂ ಅದು ಹಾಳಾದರೂ ಹಾಕ್ಕೊಳ್ತಾ ಇರ್ತೀವಿ ಕೆಲವೊಂದು ಬಟ್ಟೆಗಳು ಇಷ್ಟ ಆಗಿಲ್ಲ ಅಂದರೆ ಒಂದೆರಡು ಸಾರಿ ಹಾಕ್ಬಿಟ್ಟು ಅದನ್ನ ಒಂದು ಕಡೆ ಇಟ್ಬಿಟ್ಟಿರ್ತೀವಿ ಆದರೆ ಯಾರಾದರೂ ಖುಷಿಯಿಂದ ಹಾಕ್ಕೊಳ್ಳೋರು ಇದ್ರೆ ಅವರಿಗೆ ಕೊಟ್ಟರೆ ತುಂಬಾ ಅವರು ಖುಷಿ ಪಟ್ಕೊಳ್ತಾರೆ ಹಾಗೆ ಆ ಬಟ್ಟೆ ಯೂಸ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ನಾನಿವಾಗ ಹೆಚ್ಚಾಗಿ ಅನಾಥಾಶ್ರಮಗಳಿಗೆ ಕೊಡ್ತಾ ಇದ್ದೆ ಊರಿಗೆ ಹೋಗೋ ಟೈಮ್ ಇದ್ದಾಗ ಮಾತ್ರ ಊರಿಗೆ ತೊಗೊಂಡು ಇರ್ತೀನಿ ಇವಾಗ ಲಾಕ್ಡೌನ್ ಇರೋದರಿಂದ ಮನೆಯಿಂದ ಆಚೆ ಅಂತೂ ಹೋಗೋ ಕೆಲಸ ಇಲ್ಲ ಹಾಗೆ ಯೋಗ ಕ್ಲಾಸ್ ಅಂತೂ ಇಲ್ಲ ಬೇಗ ಕೆಲಸ ಮುಗಿದು ಹೋಗಿರುತ್ತೆ ಹಾಗೆಯೇ ಫ್ರೀ ಇದ್ದ ಟೈಮಲ್ಲಿ ಈ ಥರ ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಭಾಳ ದಿನಗಳಿಂದ ಮೇಲ್ಗಡೆ ಬೇಕು ಬೇಕು ಅಂತ ಭಾಳಷ್ಟು ವಸ್ತುಗಳನ್ನು ಜೋಡಿಸಿ ಇಟ್ಕೊಂಡಿದ್ದೆ ಇವಾಗ ನೋಡ್ತಾ ಇದ್ದೀನಿ ಯಾವುದು ಬೇಕು ಯಾವುದು ಬೇಡ ಅಂತ ನೋಡ್ತಾ ಇದ್ದೀನಿ ಕೆಲವೊಂದನ್ನು ನಾವು ಯಾವತ್ತೂ ಬಳಸೋದೇ ಇಲ್ಲ ಆದರೂ ಕೂಡ ಬೇಕು ಬೇಕು ಅಂತ ಎತ್ತಿಟ್ಟಿರ್ತೀವಿ ಹಾಗೆಯೇ ತುಂಬ ಫೋಟೋಸ್ಗಳೆಲ್ಲ ಇತ್ತು ಅದನ್ನೆಲ್ಲ ತೆಗಿತಾ ಇದ್ದೀನಿ ಕೆಲವೊಂದಿಷ್ಟು ಬೇಡದಿರೋದನ್ನೆಲ್ಲ ಎತ್ತಿಬಿಟ್ಟು ಯಾರಿಗಾದರೂ ಬೇಕಾದವರಿಗೆ ಕೊಡೋಣ ಅಂತ ಎಲ್ಲ ಎತ್ತಿಡ್ತಾ ತೆಗಿತಾ ಇದ್ದೀನಿ ಗೃಹ ಪ್ರವೇಶದ ಟೈಮಲ್ಲಿ ಬೇಕಾಗತ್ತೆ ಅಂತ ತುಂಬ ಮ್ಯಾಟ್ಗಳನ್ನ ತಂದಿದ್ವಿ ಅದನ್ನೆಲ್ಲ ಇದರೊಳಗೆ ಹಾಕಿಟ್ಟಿದ್ದೀನಿ ತುಂಬಾ ಇದೆ ಆದರೆ ಇವಾಗ ಅದನ್ನು ಬಳಸ್ತಾ ಇಲ್ಲ ಕೆಳಗಡೆ ನಮಗೆ ಬೇಕಾದಷ್ಟು ಇದೆ ಇದರಲ್ಲೊಂದು ಇಪ್ಪತ್ತೈದರಿಂದ ಮೂವತ್ತು ಮ್ಯಾಟ್ಗಳಿದೆ ಅದನ್ನೆಲ್ಲ ಬಾಕ್ಸಲ್ಲಿ ಹಾಕಿಟ್ಟಿದೆ ಹಾಗೆಯೇ ಮಕ್ಕಳದ್ದು ತುಂಬ ಡಾಲ್ಗಳಿತ್ತು ಎಲ್ಲ ವಾಷಿಂಗ್ ಮಷೀನಿಗೆ ಹಾಕಿ ತೊಳೆದಿದ್ವಿ ಇವಾಗ ಕೆಲವೊಂದಿಷ್ಟು ಕೆಳಗಡೆ ಆಡೋದಕ್ಕಿಟ್ಟು ಮತ್ತಿರೋದೆಲ್ಲ ಮೇಲುಗಡೆ ಜೋಡಿಸಿಡ್ತಾ ಇದ್ದೀನಿ ಇಲ್ಲಾಂದರೆ ಮತ್ತೆ ಧೂಳಾಗತ್ತೆ ಅಂತ ನೋಡಿ ಈ ಡಾಲ್ದೊಂದು ಸ್ಟೋರಿ ಇದೆ ಇದನ್ನ ನೋಡಿದಾಗೆಲ್ಲ ನನಗೆ ನೆನಪಾಗತ್ತೆ ಈ ಡಾಲ್ನ ನಾವು ಯು ಎಸ್ ಎಗೆ ಹೋದಾಗ ಆ ಋಷಿಗೆ ಅವಳ ಮಾವ ಕೊಡಿಸಿರೋದು ಇದು ಹಾಗೆಯೇ ನಾನು ಆ ಋಷಿ ಚಿಕ್ಕವಳಿರುವಾಗ ಅಪ್ಪ ಅಮ್ಮನನ್ನು ಶ್ರೀಲೋಲ ಥೈಲ್ಯಾಂಡಿಗೆ ಕರ್ಕೊಂಡು ಹೋಗುವಾಗ ಮನೆ ಕಾಯೋದಿಕ್ಕೆ ಅಂತ ಊರಿಗೆ ಹೋಗ್ತಾ ಇದ್ದೆ ಆ ಟೈಮಲ್ಲಿ ನಾನು ಆ ಋಷಿ ಇಬ್ಬರೇ ಹೋಗಿದ್ವಿ ಅದಕ್ಕೆ ಸಿಂಗಲ್ ಸೀಟಲ್ಲಿ ಹೋಗಿದ್ವಿ ಖುಷಿ ಅವಳ ಅಪ್ಪ ಮತ್ತು ಅವರ ಅಜ್ಜಿ ಜೊತೆ ಬೆಂಗಳೂರಲ್ಲೇ ಇದ್ಲು ಮುಂದ್ಗಡೆ ಡ್ರೈವರ್ ಸೀಟಿನ ಹಿಂದ್ಗಡೆ ಇರುವಂಥ ಸಿಂಗಲ್ ಸೀಟಲ್ಲಿ ನಾವು ಮಲ್ಕೊಂಡಿದ್ವಿ ಡಾಲು ನನ್ನ ಕಾಲು ಹತ್ರ ಇತ್ತು ಡ್ರೈವರ್ ಅದನ್ನು ನೋಡಿದ್ರಂತೆ ಅದು ನೋಡಿ ಅವರು ಮಗು ಅಂತ ತಿಳ್ಕೊಂಬಿಟ್ಟಿದ್ರು ತುಂಬಾ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ರಂತೆ ಗಾಡಿನ ಸ್ಲೋ ಆಗಿ ತೊಗೊಂಡು ಹೋಗ್ತಿದ್ರಂತೆ ಜಂಪ್ ಆದರೆ ಎಲ್ಲಿ ಮಗು ಕೆಳಗಡೆ ಬಿದ್ದು ಹೋಗುತ್ತೆ ಅಂತ ನನ್ನನ್ನು ತುಂಬ ಸಾರಿ ಕರೆದ್ರಂತೆ ನನಗೆ ಎಚ್ಚರ ಆಗಿಲ್ಲ ಆಮೇಲೆ ನನ್ನನ್ನು ಎಬ್ಸ್ಬಿಟ್ಟು ಹೇಳ್ತಾ ಇದ್ರು ಮೇಡಮ್ ಯಾಕೆ ಮಗುನ ಕಾಲತ್ರ ಮಲ್ಸ್ಕೊಂಡಿದ್ದೀರಾ ಮಗು ಕೆಳಗಡೆ ಬಿದ್ದು ಪೆಟ್ಟಾದರೆ ಏನು ಮಾಡ್ತೀರಾ ಅಂತ ಕೇಳಿದ್ರು ಏನಮ್ಮ ಮಗುನ ಸರಿಯಾಗಿ ನೋಡ್ಕೊಳ್ಳೋಕ್ಕಾಗಲ್ವ ಮಗುನ ಕಾಲ ಹತ್ರ ಆ ಥರ ಮಲ್ಸ್ಕೊಂಡಿದ್ದೀರಲ್ವ ಮಗು ಕೆಳಗಡೆ ಬಿದ್ದರೆ ಏನು ಮಾಡ್ತೀರಾ ಅಂತ ಅವರು ನನಗೆ ಚೆನ್ನಾಗಿ ಬಯ್ಯೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅವರು ತುಂಬ ಟೆನ್ಷನಲ್ಲಿದ್ದರು ಆಮೇಲೆ ಸರಿ ಇಲ್ಲ ನನ್ನ ಮಗು ಪಕ್ಕದಲ್ಲೇ ಮಲಗಿದೆ ಅಂತ ಹೇಳಿದೆ ಆಮೇಲೆ ನೋಡಿದರು ಇದು ಡಾಲ್ ಅಂತ ಹೇಳಿದಾಗ ಅವರು ತುಂಬಾ ನಗ್ಬಿಟ್ರು ನಾನು ಮಗು ಅಂತ ಎಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಬಂದೆ ಎಷ್ಟು ದೂರದಿಂದ ಅಂತ ಹೇಳ್ತಾ ಇದ್ದರು ಆ ಡಾಲ್ ನೋಡೋದಕ್ಕೆ ಸೇಮ್ ಮಗು ಥರನೇ ಇದೆ ಅದಕ್ಕೋಸ್ಕರ ಸಡನ್ನಾಗಿ ನೋಡಿಬಿಟ್ರೆ ಅದು ಮಗುನ ಅಥವಾ ಡಾಲ್ ಅಂತ ಗೊತ್ತಾಗೋದಿಲ್ಲ ನೆನೆ ರಾತ್ರಿ ತುಂಬಾ ಗುಡುಗು ಮಿಂಚಿನ ಜೊತೆಗೆ ತುಂಬ ಮಳೆ ಆಯಿತು ಒಂಥರ ಸೆಕೆ ತುಂಬ ಆಗ್ತಾಯಿತ್ತು ಇವಾಗ ಮಳೆ ಬಂದು ತಂಪು ಅನ್ನಿಸ್ತಾ ಇದೆ ನನ್ನ ಗಿಡಗಳನ್ನೆಲ್ಲ ಆಚೆ ತಂದು ಇಡ್ತಾ ಇದೆ ಗಿಡವನ್ನೆಲ್ಲ ಆಚೆ ಇಟ್ಟ ತಕ್ಷಣ ಮಳೆ ಸ್ಟಾರ್ಟ್ ಆಗ್ಬಿಡ್ತು ನನ್ನ ವಿಡಿಯೋಗಳಲ್ಲಿ ಹೆಚ್ಚಾಗಿ ಗಾರ್ಡನ್ ವಿಡಿಯೋ ಚೆನ್ನಾಗಿ ವ್ಯೂಸ್ ಆಗುತ್ತೆ ಅದಕ್ಕೆ ನಾನು ಜಾಸ್ತಿ ಏನು ಗಾರ್ಡನ್ ವಿಡಿಯೋನೇ ತೋರಿಸೋಣ ಅಂತ ಅಂದುಕೊಂಡಿದ್ದೀನಿ ಮಳೆ ಚೆನ್ನಾಗಿ ಬಂತು ಇದರಿಂದ ಬಿಸಿಲಿಗೆ ಕಾದಂಥ ಮಣ್ಣಿನ ಪರಿಮಳ ಕೂಡ ತುಂಬಾ ಚೆನ್ನಾಗಿ ಬರ್ತಿತ್ತು